ನೋಡ್ತಾ ಇದ್ದೀರಿ ಸ್ಕ್ರೀನ್ ಅಲ್ಲಿ ನೀವು ಈಗ ಸಿಪಿ ಯೋಗೇಶ್ವರ ಅವರು ಡಿಕೆಶಿ ಮನೆಗೆ ಹೋಗಿ ಮೀಟ್ ಮಾಡಿದ್ರೆ ಎಕ್ಸ್ಪೆಕ್ಟೆಡ್ ಇದು ಈ ತರ ಸಿಪಿ ಯೋಗೇಶ್ವರರಿಗೆ ತುಂಬಾ ದಿನದಿಂದ ಗಾಳ ಆಗ್ತಾ ಇದ್ರು ಕಾಂಗ್ರೆಸ್ ನವರು ಡಿಕೆಶಿ ಮತ್ತೆ ಸಿದ್ದರಾಮಯ್ಯ ಕೂಡ ತುಂಬಾ ಮಾತಾಡಿದ್ರು ಯೋಗೇಶ್ವರ ಜೊತೆ ಆದ್ರೆ ಎಲ್ಲೋ ಒಂದ ಕಡೆ ಬಿಜೆಪಿ ಇಂದ ಟಿಕೆಟ್ ಸಿಗುತ್ತೆ ಅಂತ ಮಹತ್ವದ ಆಕಾಂಕ್ಷೆಯಲ್ಲಿ ಇದ್ರು ಯೋಗೇಶ್ವರ ಆದ್ರೆ ಕನೆಕ್ಷನ್ ದಲ್ಲಿ ದೋಸ್ತಿಯಿಂದ ಯೋಗೇಶ್ವರ ಗೆ ಟಿಕೆಟ್ ಕೊಡುವಂತ ಯಾವುದೇ ಸಾಧ್ಯತೆ ಆಗಲಿಲ್ಲ ಯಾಕೆಂದ್ರೆ ಸುಮಾರ್ ಸಲ ಹೈ ಕಮಾಂಡ್ ಕದ ಕೂಡ ತಟ್ಟಿದ್ರು ಡೆಲ್ಲಿಗೆ ಸುಮಾರ್ ಸಲ ಯೋಗೇಶ್ವರ ಹೋಗ ಬಂದಿದ್ರು ಆದ್ರೆ ಯಾವುದೇ ಕಾರಣಕ್ಕೂ ದೋಸ್ತಿಯಿಂದ ಅಂದ್ರೆ ಬಿಜೆಪಿ ಇಂದನೇ ಎಕ್ಸಾಕ್ಟ್ ಟಿಕೆಟ್ ಸಿಗಲಿಲ್ಲ ಜೆಡಿಎಸ್ ನವರು ಕುಮಾರ್ ಸ್ವಾಮಿ ಕೂಡ ಟ್ರೈ ಮಾಡ್ತಾ ಇದ್ರು ಜೆಡಿಎಸ್ ಚಿನ್ನಡಿ ಸ್ಪರ್ಧಿಸಲಿ ಬೇಕಾದ್ರೆ ಕನ್ವಿನ್ಸ್ ಮಾಡಿ ಅಂತ ಯೋಗೇಶ್ವರ ಗೆ ಆದ್ರೆ ಯಾವುದೇ ಕಾರಣಕ್ಕೆ ಯೋಗೇಶ್ವರ ಇಲ್ಲ ನಾನು ಬಿಜೆಪಿ ಬಿಟ್ರೆ ಜೆಡಿಎಸ್ ನಿಂದ ಯಾವುದೇ ಕಾರಣಕ್ಕೂ ಅಕಾಡಕ್ಕೆ ಇಳಿಯಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು ಸೊ ನಿನ್ನೆ ಒಂದು ಮಹತ್ವದ ಬೆಳವಣಿಗೆ ಆಯ್ತು ಒಂದು ಚೌಕ್ ಕೊಡುವಂತ ಒಂದು ಕೆಲಸ ಆಯ್ತು ಏನಂದ್ರೆ ಎಸ್ಪಿ ಇಂದ ಟಿಕೆಟ್ ತಗೊಂಡ್ರು ಸಾರಿ ಬಿ ಫಾರಂ ತಗೊಂಡ್ರು ಈ ಬಿ ಫಾರಂ ತಗೊಂಡಾದ್ಮೇಲೆ ಇನ್ನೊಂದಿಷ್ಟು ಚರ್ಚೆಗಳು ಜೋರಾಯಿತು ಆದ್ರೆ ಮಧ್ಯರಾತ್ರಿ ನಡೆದಂತಹ ಮಹತ್ವದ ಬೆಳವಣಿಗೆಯಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಏನು ಯೋಗೇಶ್ವರ್ ಮೀಟ್ ಮಾಡಿದ್ರು ಸೊ ಆಲ್ಮೋಸ್ಟ್ ಮಿಡ್ ನೈಟ್ ಫೈನಲ್ ಆಗಿತ್ತು ಯೋಗೇಶ್ವರ್ ಇನ್ನೇನು ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡೋದು ಈಗ ಅದರ ದೃಶ್ಯವನ್ನ ನೋಡ್ತಾ ಇದೀವಿ ನಾವೀಗ ಏನೋ ಯೋಗೇಶ್ವರ್ ಡಿ ಕೆ ಶಿವರ್ ಮನೆಗೆ ಹೋಗಿದ್ರೆ ಈಗ ಕರ್ಕೊಂಡೋಗಿ ಸಿ ಎಂ ಮೀಟ್ ಮಾಡ್ತಾರೆ ಆಲ್ಮೋಸ್ಟ್ ಇವತ್ತೇ ಯೋಗೇಶ್ವರ್ಗೆ ಬಿ ಫಾರ್ಮ್ ಕೊಡುವಂಥ ಸಾಧ್ಯತೆ ಇದೆ ಯಾವುದಕ್ಕೂ ಸ್ಟ್ಯಾಂಡ್ ಬೈ ಇರಲಿ ಅಂತ ಕಾಂಗ್ರೆಸ್ನವರು ರಘುನಂದನ್ ರಾಮಣ್ಣ ಅವರಿಗೆ ರೆಡಿ ಇರಿ ನೀವು ಬಿ ಫಾರ್ಮ್ ಕೊಡ್ಬೋದು ನೀವೇ ಕ್ಯಾಂಡಿಡೇಟ್ ಅಂತ ಡಿ ಕೆ ಶಿ ಒಂದು ಮುನ್ಸೂಚನೆ ಕೊಟ್ಟಿದ್ರು ಯಾಕೆ ಕೊನೆ ಟೈಮಲ್ಲಿ ಏನಾದರೂ ಬಿ ಜೆ ಪಿ ಯೋಗೇಶ್ವರ್ಗೆ ಏನಾದರೂ ಟಿಕೆಟ್ ಕೊಟ್ಬಿಟ್ರೆ ಯೋಗೇಶ್ವರ್ ಕೈ ಕೊಡುವಂಥ ಚಾನ್ಸ್ ಇರುತ್ತೆ ಯಾವುದಕ್ಕೂ ಸ್ಟ್ಯಾಂಡ್ ಬೈ ಇರಲಿ ಅಂತ ರಘುನಂದನ್ ರಾಮಣ್ಣ ಅವರಿಗೆ ರೆಡಿ ಇರಿ ಅಂತ ಒಂದು ಮುನ್ಸೂಚನೆ ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ರಘುನಂದನ್ ರಾಮಣ್ಣ ಕೂಡ ಆಲ್ರೆಡಿ ರೆಡಿ ಆಗಿದ್ರು ನಿನ್ನೆ ಸೋಷಿಯಲ್ ಮೀಡಿಯಲ್ಲಿ ಕೂಡ ರಘುನಂದನ್ ರಾಮಣ್ಣನೇ ಕ್ಯಾಂಡಿಡೇಟ್ ಅನ್ನತಕ್ಕಂಥ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು ಆದರೆ ಮಹತ್ವದ ಬೆಳವಣಿಗೆಯಲ್ಲಿ ರಾತ್ರಿ ಏನಾಗಿದೆ ಅಂದರೆ ಆಲ್ಮೋಸ್ಟ್ ಯೋಗೇಶ್ವರ್ ಫೈನಲ್ ಆಗಿದೆ ಅದಕ್ಕೀಗ ಸಾಕ್ಷಿ ಎಂಬಂತೆ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಯೋಗೇಶ್ವರ್ ಮೀಟ್ ಮಾಡಿದ್ದಾರೆ ಇನ್ನೇನು ಬಿ ಫಾರ್ಮ್ ಇವತ್ತು ಕೊಡ್ಬೋದು ಯೋಗೇಶ್ವರ್ ಹೇಳಿದ್ರು ಯಾವ ಪಾರ್ಟಿಯಿಂದ ಅಂದರೆ ಯಾವ ಪಾರ್ಟಿಯಿಂದ ಅಂತ ಬಟ್ ನಾಮಿನೇಷನ್ ಮಾಡ್ತೀನಿ ಯಾವ ಪಾರ್ಟಿ ಅನ್ನೋದನ್ನು ಹೇಳ್ತೀನಿ ಅಂತಿದ್ರು ಈಗ ಹೇಳೋ ಅಂತಹ ಸಮಯ ಬಂದಿದೆ ಆಲ್ಮೋಸ್ಟ್ ಕಾಂಗ್ರೆಸ್ಸೇ ಅಧಿಕೃತ ಘೋಷಣೆ ಒಂದೇ ಬಾಕಿ ಇರ್ತಕ್ಕಂಥದ್ದು ಈಗ ನಾವು ನೋಡ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಮನೆ ಯೋಗೇಶ್ವರ್ ಬಂದಿದ್ದಾರೆ ಅಲ್ಲಿಂದ ಈಗ ಅವರು ಸಿದ್ದರಾಮಯ್ಯ ಮನೆಗೆ ಹೋಗ್ತಾ ಇದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಮೀಟ್ ಮಾಡಿಸ್ತಾರೆ ಸೊ ಅಲ್ಲಿ ನಿಮಗೆ ಏನೋ ಆ ಥರದ್ದೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಏನು ಅಂತಿಲ್ಲ ಈ ಗೆಲುವಿನ ಒಂದೇ ಮಾನದಂಡ ನಾವು ನೋಡಬೇಕಾಗಿರೋದೇನು ಅಂತಂದರೆ ಈಗ ಕಾಂಗ್ರೆಸ್ಸಿಂದ ಡಿ ಕೆ ಸುರೇಶ್ ಏನಾದರೂ ಅಕಾಡ್ ಕೇಳಿತಾರ ಅಂತ ಆದರೆ ಈಗ ದೋಸ್ತಿ ಪಕ್ಷದಿಂದ ಆಲ್ಮೋಸ್ಟ್ ಆಲ್ ನಿಖಿಲ್ ಸ್ಪರ್ಧೆ ಮಾಡ್ಬೋದು ಯಾಕಂದರೆ ಈಗ ಯೋಗೇಶ್ವರ್ ನಿಂತರಿಂದ ಸ್ಟ್ರಾಂಗ್ ಕ್ಯಾಂಡಿಡೇಟ್ ನಿಖಿಲ್ನ ಆಗಬೇಕಾಗುತ್ತೆ ಈಗ ಸೊ ಬೇರೆ ಜೈಮುತ್ತು ಅಂತ ಹೇಳ್ತಾ ಇದ್ರು ಆದರೆ ಯೋಗೇಶ್ವರ್ ಟಫ್ ಕ್ಯಾಂಡಿಡೇಟ್ ಆಗಿರೋಂಥ ಜೈಮುತ್ತನ ಆಲ್ಮೋಸ್ಟ್ 99% ಜೈಮುತ್ತನ ಕ್ಯಾಂಡಿಡೇಟ್ ಮಾಡಲ್ಲ ಹಾಗಾಗಿ ಏನು ಯೋಗೇಶ್ವರ್ ವರ್ಸಸ್ ನಿಖಿಲ್ ಚನ್ನಪಟ್ಟಣ ಏನು ಇಡೀ ರಾಜ್ಯದಲ್ಲಿ ಮಿನಿ ಸಮರದಲ್ಲಿ ತುಂಬ ಕುತೂಹಲ ಮೂಡಿಸಿದ್ದು ಚನ್ನಪಟ್ಟಣ ಕ್ಷೇತ್ರ ಚನ್ನಪಟ್ಟಣಕ್ಕೆ ಈಗ ಯೋಗೇಶ್ವರ್ ವರ್ಸಸ್ ಆಲ್ಮೋಸ್ಟ್ ನಿಖಿಲ್ ಫೈನಲ್ ಆಗುತ್ತೆ ಓಕೆ ಧನ್ಯವಾದ ರಮೇಶ್ ಮೈತ್ರಿ ನಾಯಕರಿಗೆ ಟಕ್ಕರನ್ನ ಕೊಟ್ಟಿದ್ದಾರೆ ಸಿಪಿ ಯೋಗೇಶ್ವರ್ ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಷಯವಾಗಿ ಬಿಜೆಪಿಯಿಂದ ತನಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿ ಬಹಳಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಂತ ಯೋಗೇಶ್ವರ್ಗೆ ಬಿಜೆಪಿ ಶಾಕ್ ಕೊಡ್ತು ಜೆಡಿಎಸ್ ಆಫರ್ ಕೊಡ್ತು ಆಫರ್ ರಿಜೆಕ್ಟ್ ಮಾಡ್ತಾರೆ ಯೋಗೇಶ್ವರ್ ನಾನು ಜೆಡಿಎಸ್ ಚಿಹ್ನೆ ಅಡಿ ಬಿಜೆಪಿ ನಾಯಕನಾಗಿ ನಿಂತ್ಕೊಳ್ಳೋದಿಲ್ಲ ಅಂತ ತನ್ನ ವೈಯಕ್ತಿಕ ವರ್ಚಸ್ಸು ಇಲ್ಲಿ ಮುಖ್ಯ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳ್ತೀನಿ ಅಂತ ಫಸ್ಟ್ ಹಿಂಟ್ ಕೊಡ್ತಾರೆ ಅದಾದ್ಮೇಲೆ ಒಂದು ಮೇಜರ್ ಟ್ವಿಸ್ಟ್ ಸಿಗುತ್ತೆ ನೆನ್ನೆ ತಾನೇ ಸಮಾಜವಾದಿ ಪಕ್ಷದ ನಾಯಕರು ಬರ್ತಾರೆ ಅವ್ರ ಮನೆಗೆ ಬಿ ಫಾರಂ ಅನ್ನ ಕೊಟ್ಟು ಹೋಗ್ತಾರೆ ಕುತೂಹಲ ಮತ್ತಷ್ಟು ಜಾಸ್ತಿ ಆಗುತ್ತೆ ಮಹತ್ವದ ಬೆಳವಣಿಗೆಯಲ್ಲಿ ಇದೀಗ ಸದಾಶಿವನಗರದ ಡಿ ಕೆ ಶಿವಕುಮಾರ್ ಮನೆಗೆ ಯೋಗೇಶ್ವರ್ ಬರ್ತಾರೆ ಅಲ್ಲಿಂದ ಡಿ ಕೆ ಶಿವಕುಮಾರ್ ಜೊತೆಗೂಡಿ ಸಿಎಂ ಮನೆ ಕಡೆಗೆ ಮುಖವನ್ನ ಮಾಡಿದ್ದಾರೆ ಸಿಪಿ ಯೋಗೇಶ್ವರ್ ಹಾಗೇನೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಕೂಡ ಚನ್ನಪಟ್ಟ ಟಿಕೆಟ್ ವಿಷಯವಾಗಿ ಜಾಣ ನಡೆಯನ್ನು ಅನುಸರಿಸಿತ್ತು ಕಾದು ನೋಡುವಂತ ತಂತ್ರದ ಮೊರೆ ಹೋಗಿತ್ತು ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಣ ಕ್ಷೇತ್ರವನ್ನ ಬಹಳಷ್ಟು ಪ್ರತಿಷ್ಠೆಯಾಗಿ ತಗೊಂಡಿದ್ರು ಇಲ್ಲಿ ಡಿ ಕೆ ಶಿವಕುಮಾರ್ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಅಂತಲೇ ಬಿಂಬಿತವಾಗಿದ್ದು ಕಾರಣ ನಾನೇ ಅಭ್ಯರ್ಥಿ ಅಂತ ಇಬ್ರು ಕೂಡ ಮಾಧ್ಯಮದ ಮುಂದೆ ಬಂದಾಗ ಮಾತಾಡ್ತಾ ಇದ್ರು ಈಗ ತನಗೆ ದೋಸ್ತಿ ನಾಯಕರು ಯಾರು ಬೆಂಬಲಕ್ಕೆ ನಿಂತಿಲ್ಲ ಆ ಹಿನ್ನೆಲೆಯಲ್ಲಿ ಸಹಜವಾಗಿ ತಮ್ಮ ಬೇಸರವನ್ನ ಮೊನ್ನೆ ತಾನೇ ಮಾಧ್ಯಮದ ಮುಂದೆ ಯೋಗೇಶ್ವರ್ ವ್ಯಕ್ತಪಡಿಸ್ತಾ ಇದ್ರು ಗೆಲ್ಲುವಂತ ವಾತಾವರಣ ಇದೆ ನನಗೆ ಟಿಕೆಟ್ ಕೊಟ್ರೆ ಆದ್ರೆ ನಮ್ಮ ವರಿಷ್ಠರು ಅಥವಾ ರಾಜ್ಯ ಬಿಜೆಪಿ ನಾಯಕರು ಯಾಕೋ ಮನಸ್ಸು ಮಾಡ್ತಿಲ್ಲ ಇಂಥ ಟೈಮ್ನಲ್ಲಿ ನನಗೆ ಸಪೋರ್ಟಿವ್ ಆಗಿ ಯಾರು ನಿಂತ್ಕೊಳ್ತಿಲ್ಲ ಅಂತೇಳಿ ಮನದಾಳದ ಬೇಸರವನ್ನ ವ್ಯಕ್ತಪಡಿಸ್ತಾ ಸ್ವತಂತ್ರ ಅಭ್ಯರ್ಥಿಯ ಕಣಕ್ಕಿಳಿಬೇಕು ಅಂತ ಚಿಂತನೆ ಇದೆ ಅಂತ ಹೇಳಿದವರು ಸೀನ್ ಕಟ್ ಮಾಡಿದ್ರೆ ಇದೀಗ ಕಾಂಗ್ರೆಸ್ ನಾಯಕರ ಜೊತೆ ಕಾಣಿಸ್ಕೊಂಡಿದ್ದಾರೆ ಅದರಲ್ಲೂ ಡಿ ಕೆ ಶಿವಕುಮಾರ್ ಜೊತೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಇದೇ ವಿಷಯವಾಗಿನೇ ಮೊನ್ನೆ ಕುಮಾರಸ್ವಾಮಿ ಅವರು ಕೂಡ ಕಮೆಂಟ್ ಮಾಡಿದ್ದು ಆದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ನನ್ನಂತೂ ಸಿಪಿ ಯೋಗೇಶ್ವರ್ ಭೇಟಿ ಮಾಡಿಲ್ಲ
ಕುಮಾರಸ್ವಾಮಿ ಅವರು ಯಾಕೆ ಹಿಂಗ್ ಹೇಳ್ತಿದಾರೋ ಗೊತ್ತಿಲ್ಲ ಅಂತಂದ್ರು. ಆದ್ರೆ ಮಹತ್ವದ ಬೆಳವಣಿಗೆಯಲ್ಲಿ ಸೀದಾ ಸಿಪಿ ಯೋಗೇಶ್ವರ್ ಸದಾಶಿವ ನಗರದ ಡಿಕೆ ಶಿವಕುಮಾರ್ ಮನೆಗೆ ಹೋಗಿದ್ದಾರೆ. ಅಲ್ಲಿಂದ ಅವ್ರ ಜೊತೆಗೂಡಿ ಇದೀಗ ಸಿದ್ದರಾಮಯ್ಯ ನಿವಾಸಕ್ಕೆ ಹೋಗ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನಿನ್ನೆ ಮಧ್ಯರಾತ್ರಿನೇ ಒಂದು ಮಾತುಕತೆ ನಡೆಯುತ್ತೆ ಕಾಂಗ್ರೆಸ್ ನಾಯಕರ ಜೊತೆ ಸಿಪಿ ಯೋಗೇಶ್ವರ್ದು. ಸಿದ್ದರಾಮಯ್ಯ ಅವ್ರನ್ನು ಕೂಡ ಅವ್ರು ಭೇಟಿ ಮಾಡ್ತಾರೆ ಅನ್ನೋ ಮಾಹಿತಿ ಇತ್ತು. ಆದ್ರೆ ಬೆಳಗ್ಗೆ ಈ ಬೆಳವಣಿಗೆಗಳು ನಡೀತಾ ಇದೆ. ಇವತ್ತೇ ಸಿಪಿವೈ ಕಾಂಗ್ರೆಸ್ ಇರೋದು ಫಿಕ್ಸ್. ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ರು ಯೋಗೇಶ್ವರ್ ಮೊನ್ನೆ ತಾನೇ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರಮೇಶ್. ಈಗ ಪ್ರಮುಖವಾಗಿ ಸಿಪಿ ಯೋಗೇಶ್ವರ್ ನಡೆ ಮೇಲೆನೆ ಒಂಥರ ದೋಸ್ತಿ ನಾಯಕರು ಕುತೂಹಲದ ಕಣ್ಣಿಟ್ಟಿದ್ರು. ಇನ್ಫ್ಯಾಕ್ಟ್ ಕಾಂಗ್ರೆಸ್ ಅವರು ಕೂಡ ಕಾದು ನೋಡುವಂತ ತಂತ್ರಕ್ಕೆ ಶರಣಾಗಿದ್ರು. ಸೊ ಒಂದಿಷ್ಟು ಮೇಜರ್ ಟ್ವಿಸ್ಟ್ ಗಳನ್ನ ಯೋಗೇಶ್ವರ್ ಕೊಡ್ತಾ ಹೋದ್ರು. ಎಷ್ಟು ಸಲ ಪಕ್ಷ ಬದಲಾವಣೆ ಮಾಡ್ಲಿ ಅಂತ ಒಂದ್ಸತಿ ಕೇಳ್ತಾರೆ, ಇನ್ನೊಂದ್ಸತಿ ನಾನು ಸ್ವತಂತ್ರ ಅಭ್ಯರ್ಥಿಯ ಕಣಕ್ಕಿಳಿಯೋ ಬಗ್ಗೆ ಚಿಂತನೆ ಇದೆ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಸೀನ್ ಕಟ್ ಮಾಡಿದ್ರೆ ಸಮಾಜವಾದಿ ಪಕ್ಷದ ಮುಖಂಡರು ಬರ್ತಾರೆ, ಬಿ ಫಾರ್ಮ್ ಡೈರೆಕ್ಟ್ ಆಗಿ ಅವ್ರ ಮನೆಗೆ ತಲುಪಿಸೋಗ್ತಾರೆ. ಸೀನ್ ಕಟ್ ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗೋದು ಆಲ್ಮೋಸ್ಟ್ ಕನ್ಫರ್ಮ್. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಜೊತೆಗೂಡಿ ಸಿಎಂ ಮನೆಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಕಾಂಗ್ರೆಸ್ ನ ಸ್ಟ್ರಾಟಜಿಗಳು ಜೊತೆಗೆ ಕುಮಾರಸ್ವಾಮಿ ಅವರಿಗೆ ದೋಸ್ತಿ ನಾಯಕರಿಗೆ ಓವರ್ಆಲ್ ಯಾವ ತರ ಠಕ್ಕರ್ ಅನ್ನ ಸಿಪಿವೈ ಕೊಟ್ಟಿದ್ದಾರೆ. ಶರ್ಮಿತಾ, ಕಳೆದ 15 ದಿನದಿಂದ ಅಗ್ಗ ಜಗಾಟಗಳು ನಡೀತಾ ಇರ್ತಾ ಇರ್ತಕ್ಕಂಥದ್ದು ನೋಡ್ತಿರ್ತಕ್ಕಂಥದ್ದು ಚನ್ನಪಟ್ಟಣದಲ್ಲಿ ಅಂದರೆ ಮೂರು ಕ್ಷೇತ್ರಗಳಲ್ಲಿ ತುಂಬ ಹೈಲೈಟು ಮತ್ತು ತುಂಬ ಕುತೂಹಲ ಮೂಡಿಸಿರ್ತಕ್ಕಂಥದ್ದು ಏನಂದರೆ ಚನ್ನಪಟ್ಟಣ. ಅಲ್ಲಿ ಏನು ದೋಸ್ತಿ ಪಕ್ಷದಿಂದ ಯೋಗೇಶ್ವರ್ ಟಿಕೆಟ್ ಬೇಕೇ ಬೇಕು, ಅದರಲ್ಲೂ ನನಗೆ ಏನು JDSನಿಂದನೇ ನಾನು ಸ್ಪರ್ಧೆ ಮಾಡ್ತೀನಿ, ನಂಗೆ ಟಿಕೆಟ್ ಕೊಡಿ ಅಂತ ಸಾಕಷ್ಟು ರಾಜ್ಯ ನಾಯಕರಿಗೆ ಮನವಿ ಮಾಡಿದರು. ಡೆಲ್ಲಿಲೂ ಸುಮಾರು ಸಲ ಹೋಗ್ಬಂದರು, 4-5 ಸಲ ಡೆಲ್ಲಿಗೂ ಕೂಡ ಹೋಗ್ಬಂದರು. ಆದರೆ ಎಲ್ಲೋ ದೋಸ್ತಿಯಿಂದ ಏನು ಕುಮಾರಸ್ವಾಮಿ ಅವರು ಟಿಕೆಟ್ನ ಬಿಟ್ಕೊಡೋಕೆ ರೆಡಿ ಇಲ್ಲ, ಮಗ ನಿಖಿಲ್ನ ಕಂಟೆಸ್ಟ್ ಮಾಡಿಸ್ಬೇಕು ಅಂತ ಕುಮಾರಸ್ವಾಮಿ ತುಂಬ ಆಸೆ ಇರ್ತಕ್ಕಂಥ. ಅಂದರೆ ಅವ್ರದೇ ಕ್ಷೇತ್ರ JDS, ಈ ಕ್ಷೇತ್ರವನ್ನು ಹೇಗೆ ಬಿಟ್ಕೊಡೋದು, ನಾನು ನನ್ನ ಮಗ ಅಥವಾ ನನ್ನ ಹೆಂಡತಿ ಯಾರಾದರೂ ಕಂಟೆಸ್ಟ್ ಮಾಡಿಸಿ ಈ ಕ್ಷೇತ್ರವನ್ನು ನಾನೇ ಉಳಿಸ್ಕೊಳ್ಳೋ ಅಂತ ಪ್ಲಾನ್. ಹೀಗಾಗಿ ಕುಮಾರಸ್ವಾಮಿ ಆಲ್ಮೋಸ್ಟ್ ಆಲ್ ಡೆಲ್ಲಿಲಿ ಕುಮಾರಸ್ವಾಮಿ ವರ್ಕೌಟ್ ಮಾಡಿದ್ದು ಸಕ್ಸಸ್ ಆಗಿದೆ, ಯಾಕಂದರೆ ಟಿಕೆಟ್ ಉಳಿಸ್ಕೊಳ್ಳೋ ಪ್ರಯತ್ನ ಆಗಿದೆ, ಅದು ಸಕ್ಸಸ್ ಆಗಿದೆ. ಹಾಗಾಗಿ ಯೋಗೇಶ್ವರ್ಗೆ ಯಾವುದೇ ಕಾರಣಕ್ಕೂ ಟಿಕೆಟ್ನ ಅಂದರೆ ಸ್ಪರ್ಧೆ ಮಾಡಿದ್ರೆ ಬೇಕಾದ್ರೆ JDSನಿಂದನೇ ಸ್ಪರ್ಧೆ ಮಾಡಲಿ, ಯಾವುದೇ ಕಾರಣಕ್ಕೂ BJPಯಿಂದ ಬೇಡ ಅಂದರೆ ನಮ್ಮ ಪಾರ್ಟಿಗೆ ಒಂದು ಗತ್ತು ಉಳಿಯುತ್ತೆ, ನಮ್ಮದೇ ಕ್ಷೇತ್ರ ಅನ್ನೋ ಅಂತಂದ್ರೆ ಕ್ಯಾಂಡಿಡೇಟ್ನ ಹೈಜಾಕ್ ಈ ಕಡೆ ಕರ್ಕೊಂಬಿಟ್ಟು ಪಾರ್ಟಿಯಿಂದ ಗೆಲ್ಲಿಸುವಂಥ ಪ್ರಯತ್ನ ಮಾಡೋ ಅಂತ ನೋಡಿದ್ರು. ಆದರೆ ಯಾವುದೇ ಕಾರಣಕ್ಕೂ ಆಗಲಿಲ್ಲ, ನಾನು BJPಯಿಂದನೇ ಟಿಕೆಟ್ ಬೇಕು ಅಂತ ಯೋಗೇಶ್ವರ್ ಆಟ ಹಿಡಿದಿದ್ದು. ಆದರೆ ಅವ್ರ ಆಟ ಕೊನೆಗೂ ಏನು ಸಾಧನೆ ಆಗಲಿಲ್ಲ. ಹೀಗಾಗಿ ಕಡೆ ಇಲ್ಲ, ಕಳೆದ ಒಂದು ವಾರದಲ್ಲಿ ಅವರು ಕಾಂಗ್ರೆಸ್ನ ಸಂಪರ್ಕದಲ್ಲಿ ಕೂಡ ಇದ್ದರು, DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಕೂಡ ಯೋಗೇಶ್ವರ್ ಜೊತೆ ಆವಾಗವಾಗ ಮಾತಾಡ್ತಾ ಇದ್ರು. ನಿನ್ನೆ ರಾತ್ರಿ ಆಲ್ಮೋಸ್ಟ್ ಅಲ್ಲೊಂದು ಫೈನಲ್ ಆಯಿತು, ಬೆಂಗಳೂರಿನ ಒಂದು ಖಾಸಗಿ ಹೋಟ್ಲಲ್ಲಿ ಏನು DK ಶಿವಕುಮಾರ್ ಯೋಗೇಶ್ವರನ್ನ ಕರೆಸಿ ಮಾತನಾಡಿದ್ದಾರೆ. ಇನ್ನೇನು ನಾವು ಕಾಂಗ್ರೆಸ್ಸಿಗೆ ಬನ್ನಿ, ನಮ್ಮ ಪಾರ್ಟಿಯಿಂದ ಟಿಕೆಟ್ ಕೊಡ್ತೀವಿ, ನಿಮ್ಮನ್ನು ಗೆಲ್ಲಿಸ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಈ ಆಶ್ವಾಸನೆ ನಿನ್ನೆ ರಾತ್ರಿ ಫೈನಲ್ ಆದಮೇಲೆ ಇವತ್ತು ಬೆಳಬೆಳಗ್ಗೆನೇ DK ಶಿವಕುಮಾರ್ ಮನೆಗೆ ಯೋಗೇಶ್ವರ್ ಹೋಗಿರ್ತಕ್ಕಂಥದ್ದು. ಸೊ ಒಂದು ಚಿಕ್ಕ ಮಾತುಕತೆ ಆದಮೇಲೆ ಈಗ ಅಲ್ಲಿಂದ ಸಿದ್ದರಾಮಯ್ಯನ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯನ ಮನೆಯಲ್ಲಿ ಒಂದು ಚಿಕ್ಕದಾಗಿ ಒಂದು ಮಾತುಕತೆ ಇದೆ, ಆ ಥರ ಕಂಡೀಷನ್ಸ್ ಏನು ಇರಲಿಕ್ಕಿಲ್ಲ ಆಲ್ಮೋಸ್ಟ್ ಆಲ್. ಯಾಕೆಂದರೆ ಈಗ ಗೆಲ್ಲೋದೊಂದೇ ಮಾನದಂಡ, ಯಾಕೆಂದರೆ ಕಾಂಗ್ರೆಸ್ಗೆ ಏನು ಲೋಕಸಭೆ ಎಲೆಕ್ಷನ್ನಲ್ಲಿ ಈ ಕಡೆ ಸೋತಾದ್ಮೇಲೆ DK ಶಿವಕುಮಾರ್ಗೆ ಒಂದು ಪ್ರತಿಷ್ಠೆ ಅಪ್ಪಣೆ ಆಗಿದೆ. ಯಾಕೆ DK ಸುರೇಶ್ ಅವ್ರನ್ನ ನಿಲ್ಲಿಸ್ಬೇಕು ಅಂತಿದ್ರು, ಆದರೆ DK ಸುರೇಶ್ ಅವರು ಯಾಕೋ ನಿಲ್ಲಿಸೋದಕ್ಕೆ ಹಿಂದೆ ಮುಂದೆ ನೋಡಿರೋ ಕಾರಣ. ಹಾಗಾಗಿ CP ಯೋಗೇಶ್ವರನ್ನ ಕರ್ಕೊಂಡು ಕಾಂಗ್ರೆಸ್ನಿಂದ ನಿಲ್ಲಿಸಿ ಈ ಕುಮಾರಸ್ವಾಮಿ ಅವರ ಮಗನನ್ನು ಸೋಲಿಸುವಂಥ ಎಲ್ಲ ಪ್ರಯತ್ನಗಳು ಆಗ್ತಾ ಇದೆ ಶರ್ಮಿತಾ. ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ರಮೇಶ್, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.